ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಲೆಕ್ಕಾಚಾರವೇನು ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜ್ಗೆ ಟಿಕೆಟ್ ಫಿಕ್ಸ್ ಆಯ್ತಾ ಆದರೂ ಬಿಜೆಪಿಯಿಂದ ಕರಿಗೌಡ ಹೆಸರು ತೇಲಿ ಬಿಡ್ತಿರೋದು ಯಾಕೆ ಗೆಲ್ಲುವ ಕೆದಲ್ಲೂ ಗೊಂದಲ ನಾಯಕರ ಪ್ರತಿಷ್ಠೆ ಯಾಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹೊಸಕೋಟೆ ದೇವನಹಳ್ಳಿ ನೆಲಮಂಗಲ ಜೊತೆಗೆ ದೊಡ್ಡಬಳ್ಳಾಪುರ ಸೊ ಹೊಸಕೋಟೆಯಲ್ಲಿ ಟಫ್ ಫೈಟ್ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಹಾಗೆ ನೋಡಿಕೊಂಡ್ರೆ ಬಿ ಜೆ ಪಿಗೆ ಸ್ವಲ್ಪ ಪ್ಲಸ್ ಆಗುವಂಥ ಕ್ಷೇತ್ರ ಸದ್ಯಕ್ಕೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಎಮ್ ಎಲ್ ಎ ಇದ್ದರೂ ಕೂಡ ಸಾಕಷ್ಟು ವಿರೋಧ ಇದೆ ಕಾಂಗ್ರೆಸ್ನಲ್ಲೇ ಅವ್ರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಾಗಿರ್ಬೋದು ಅಥವಾ ಅಭ್ಯರ್ಥಿಯ ಆಯ್ಕೆ ವಿಚಾರದಾಗಿರ್ಬೋದು ಸ್ಥಳೀಯ ಕಾಂಗ್ರೆಸ್ನಲ್ಲಾಗಿರ್ಬೋದು ಸಾಕಷ್ಟು ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಜೆ ಡಿ ಎಸ್ನ ಈಗಾಗಲೇ ಅಭ್ಯರ್ಥಿ ಅನೌನ್ಸ್ ಆಗಿದೆ ಮುನೇಗೌಡರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಬಟ್ ಈ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಎರಡೂ ಪಕ್ಷಗಳಿಗೆ ತುಂಬ ಆ್ಯಕ್ಟಿವ್ ಆಗಿರೋದು ಬಿ ಜೆ ಪಿಯ ಧೀರಜ್ ಮುನ್ರಾಜು ಯುವಕರು ಅವ್ರಿಗೆ ಟಿಕೆಟ್ ಫಿಕ್ಸು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಒಂದು ಹೊಸ ಹೆಸರನ್ನು ತೇಲಿಬಿಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರೇ ಈ ಒಂದು ಹೆಸರನ್ನ ತಿಳ್ಬಿಡ್ತಿದ್ದಾರೆ ಅದು ಐ ಎ ಎಸ್ ಅಧಿಕಾರಿ ಕರೀಗೌಡರು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿ ಸಿ ಆಗಿದ್ದರು ಎ ಪಿ ಎಮ್ ಸಿಯ ಯ ಎಮ್ ಡಿ ಆಗಿದ್ದಾರೆ ಅವರೇನೋ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬರ್ತಾರಂತೆ ದೊಡ್ಡಬಳ್ಳಾಪುರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಆ್ಯಕ್ಚುಲಿ ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಏನಪ್ಪ ಅಂದರೆ ಇವರು ತುಂಬ ಲಾಯಲ್ಲು ದೇವೇಗೌಡ್ರ ಫ್ಯಾಮಿಲಿಗೆ ಹಿಂದೆ ಜೆ ಡಿ ಎಸ್ನ ಟಿಕೆಟ್ ಕೇಳಿದ್ರಂತೆ ಅವರು ದೊಡ್ಡಬಳ್ಳಾಪುರಕ್ಕೆ ಕೊಡಿ ಯಾಕೆ ಕೊಡಲಿಲ್ಲ ಅವ್ರು ಇನ್ನೂ ಸೇವೆಯಲ್ಲಿ ಇದ್ರು ಹಾಗಾಗಿ ರಾಜೀನಾಮೆ ಕೊಟ್ಟು ಒಂದ್ ಎರಡು ವರ್ಷ ಕೆಲಸ ಮಾಡಿದ್ರೆ ಕೊಡಬಹುದು ಇತ್ತು ಅವ್ರು ರಾಜೀನಾಮೆ ಕೊಟ್ಟಿರ್ಲಿಲ್ಲ ಲಾಯಲ್ ಆಗಿದ್ಮೇಲೆ ಸೇವೆ ಏನ್ ಮಾಡದಂತೆ ರಾಜೀನಾಮೆ ಕೊಟ್ಟ ಮೇಲೆ ಟಿಕೆಟ್ ಕೊಡಬೇಕಪ್ಪ ಅಂದ್ರೆ ಕ್ಷೇತ್ರದಲ್ಲಿ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದವರೇನೋ ನಮ್ಮ ಮದ್ದೂರ್ ತಾಲೂಕ್ ಅನ್ಕೋತೀನಿ ಕರಿಗೌಡರು ಇವರು ಇವ್ರ ಬಗ್ಗೆ ಒಂದಿದೆ ಚೆಲರಾಯಸ್ವಾಮಿ ಸೋಲಿಗೆ ಇವ್ರ ಪಾತ್ರ ಬಹಳ ಇತ್ತು ಅಂತರಾಯಸ್ವಾಮಿ ನಾಗಮಂಗಲದಲ್ಲಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡದಾಗ ಜೆಡಿಎಸ್ ನ ಸುರೇಶ್ ಗೌಡ್ರ ಗೆಲುವಿಗೆ ಅಧಿಕಾರಿಗಳು ಕೆಲಸ ಮಾಡಿದ್ರು ಅಂದ್ರಲ್ಲ ಕರಿಗೌಡದು ಪಾತ್ರ ಇತ್ತು ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ಸತ್ಯನ ಸೊಳ್ಳು ಹಂಗಂತಾರ ಕೆಲವು ಅದೇ ಕರಿಗೌಡ್ ನೀವು ದೇವೇಗೌಡರ ಮನೆಗೆ ಆಪ್ತ ಇಷ್ಟೆಲ್ಲಾ ಆಪ್ತ ಆಗಿರೋರಿಗೆ ಎರಡು ವರ್ಷ ಕೆಲಸ ಯಾಕೆ ಮಾಡ್ಬೇಕು ರಾಜೀನಾಮೆ ಕೊಟ್ ಟಿಕೆಟ್ ಕೊಡ್ಬೇಕಪ್ಪ ಅದು ಉಳಿಸ್ಕೊಳ್ಳೋದು ರಾಜೀನಾಮ್ ಬೆಂಗಳೂರು ಗ್ರಾಮಾಂತರ ಡಿ ಸಿ ಆಗಿದ್ದಾಗ ಕೆರೆ ಒಂದು ಕೆಲಸ ಎಲ್ಲ ಮಾಡಿದ್ದಾರೆ ಅಂತ ಅಂಡ್ ಬಿಜೆಪಿಯಲ್ಲಿ ಕರಿಗೌಡ್ರಿಗೆ ಟಿಕೆಟ್ ಹೆಸರು ಯಾರ ತೇಲ್ ಬಿಡ್ತಾರೆ ರಾಜೀನಾಮೆ ಅಂತ ಅವ್ರು ಕರಿಗೌಡರು ರಾಜಕೀಯ ಮಾಡಿದ್ರೆ ನಾಗಮಂಗ್ಲಕ್ಕೆ ಬಂದ್ ರಾಜಕೀಯ ಮಾಡ್ತಾರೆ ದೊಡ್ಡಬಳ್ಳಾಪುರಕ್ಕೆಲ್ಲ ಬಂದು ರಾಜಕೀಯ ಮಾಡಲ್ಲ ಕರಿಗೌಡರು ರಾಜಕಾರಣ ಮಾಡದೇ ಆದ್ರೆ ನಾಗಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ತಾರೆ ದೊಡ್ಡಬಳ್ಳಾಪುರ ಯಾಕಂದ್ರೆ ಅವ್ ಅವ್ರ ಊರಲ್ಲಿ ಅಲ್ಲಿ ಬಂದ್ ಮಾಡ್ತಾರೆ ಇಲ್ಯಾಕ್ ಬಂದ್ ಮಾಡ್ತಾರೆ ಯಾರೋ ಸುಮ್ನೆ ಕೆಲವ್ರು ಸುಮ್ ಸುಮ್ನೆ ಬಿಟ್ಟು ಕೆಲವರು ಅಂದ್ರೆ ಬಿಜೆಪಿ ನಾಯಕರೇ ಕೆಲವೊಂದಿಷ್ಟು ನಾಯಕರು ಕರಿಗೌಡ ಕರ್ಕೊಂಡ್ ಬಂದು ಸ್ವಲ್ಪ ಗೊಂದಲ ಉಂಟು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕಂದ್ರೆ ಧೀರಾಜ್ ಮುನ್ರಾಜು ಕಳೆದ ನಾಲ್ಕು ವರ್ಷಗಳಿಂದ ಕ್ಷೇತ್ರದಲ್ಲಿದ್ದಾರೆ ಬಿಜೆಪಿಗೆ ನಾಯಕತ್ವ ಇರಲಿಲ್ಲ ಅಲ್ಲಿ ಸ್ಥಳೀಯವಾಗಿ ಈ ಧೀರಜ್ ಮುನ್ರಾಜು ಬಂದು ಅಲ್ಲಿ ಬರೀ ರೂರಲ್ ಅಲ್ಲಿ ಸಿಟಿಯಲ್ಲಿ ದೊಡ್ಡಬಳ್ಳಾಪುರ ಸಿಟಿಯಲ್ಲಿ ಸ್ವಲ್ಪ ಬಿಜೆಪಿಗೆ ಸ್ವಲ್ಪ ಓಟ್ ಬರ್ಷದಾದಾಗ ಕಾರಣ ಆಗಿದ್ರು ಗ್ರಾಮಾಂತರ ಭಾಗದಲ್ಲಿ ನರಸಿಂಹಸ್ವಾಮಿ ಜಲಪೂರ್ ಮಗ ಮೊನ್ನೆ ಕಾಂಗ್ರೆಸ್ ಸೇರ್ಕೊಂಡ್ರ ಹೌದು ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಧೀರಾಜ್ ಮುನ್ರಾಜು ಸಂಘಟನೆ ಮಾಡ್ಕೊಂಡು ಎಲ್ಲ ಜೋಶ್ ಆಗೇನೋ ಅವಳಿ ಹಚ್ಕೊಂಡು ಕೂತು ಆರ್ಭಟ ಮಾಡ್ಕೊಂಡು ಸೊ ಇಲ್ಲಿ ಕರಿಗೌಡ್ರ ಹೆಸರು ಯಾರೋ ಕೆಲವರು ಯಾರೋ ಯಾರು ಹೇಳದ ಗೆಲ್ಸಕ್ ಪಾಪ ಅವ್ರ ಹೆಸರು ಹೇಳ್ತಾರಲ್ಲ ಗೊಂದಲ ಮಾಡಕ್ಕೆ ಕರಿಗೌಡ್ರ ಮೂಲ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕಿನ ಕೊಪ್ಪ ಹೋಬ್ಳಿ ಅವರು ಅಂದ್ರೆ ನಾಗಮಂಗ್ಲೇ ಬರುತ್ತೆ ಸರ್ ನಿಲ್ಲದಾರಿ ಅಲ್ಲಿ ನಿಲ್ತಾರೆ ಅಂತ ನಾನು ಅನ್ಕತ್ತೀನಿ ಎಲ್ಲ ಸುಮ್ ಸುಮ್ನೆ ಯಾರು ತೇಲ್ಸ್ತವ್ರೆ ಇಲ್ಲ ಇನ್ನು ಮಾತಾಡುವ ಮಾತಾಡೋದು ಅವ್ರ ಕೈಯ ಮಾತಾಡಿದ್ವು ಮಾತಾಡಿದಾಗ ಇಲ್ಲ ಯಾರೋ ನನ್ಗೂ ತುಂಬಾ ಜನ ಕಾಲ್ ಮಾಡ್ತಿದ್ರು ನಾನು ರಾಜಕಾರಣಕ್ಕೆ ಇಲ್ಲ ಈಗ ಬರಲ್ಲ ನಾವು ಮಧ್ಯ ಸುದ್ದಿ ಬಂದಾಗ ಕ್ಯಾರಿ ಮಾಡಿದೀವಿ ಅದೆಲ್ಲ ಕರಿಗೌಡ ಮದ್ದೂರ್ ತಾಲೂಕಿನವರು ನಾಗಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವರು ರಾಜಕೀಯ ಮಾಡಿದ್ರೆ ಕರಿಗೌಡ್ರು ಅಲ್ಲೇ ಮಾಡ್ತಾರೆ ಈಗ ಈ ಕ್ಷಣಕ್ಕೆಲ್ಲ ಆಗಲ್ಲ ಎರಡು ತಿಂಗಳ ಎಲೆಕ್ಷನ್ ಇದೆ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾವ್ರೆ ನಿರಜ್ಮನ್ ಎರಡ್ ತಿಂಗಳು ನಾಲ್ಕು ತಿಂಗಳು ಆಮೇಲೆ ಇನ್ನೊಂದೇನು ಅಂದ್ರೆ ಓಬಿಸಿ ದೊಡ್ಡ ಸಮುದಾಯ ನಿಮ್ಗೆ ಗೊತ್ತಿರ್ಲಿ ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಓಟ್ ಇದೆಯಲ್ಲ ದೊಡ್ಡ ಬ್ಯಾಂಕ್ ಇದೆ ಬ್ಯಾಂಕ್ ಇದೆ ಅದನ್ನ ಬಿಜೆಪಿ ಮಿಸ್ ಮಾಡ್ಕೊಳಕ್ ಹೋಗಲ್ಲ ಈಗಲ್ಲಾಗ್ಲಿ ಸೀಟ್ ರವಿ ಕೂಡ ಹೋಗ್ಬಿಟ್ಟು ಧೀರಾಜ್ ವಿತ್ತಿ ಅಂದ್ಬಿಟ್ಟು ಬಂದವ್ರು ಇತ್ತ ಕಡೆಗೆ ಆಮೇಲೆ ಬಿಜೆಪಿ ಕೂಡ ಯಾರು ಕೆಲಸ ಮಾಡ್ತಾರಿಗೆ ಟಿಕೆಟ್ ಕೊಡ್ತಾರೆ ಈಗ ಮುನ್ರತ್ನ ಅವ್ರದ್ದು ವೋಟ್ ಆರ್ ಆರ್ ನಗರದಲ್ಲ ಐವತ್ತಿಲ್ಲ ಅವ್ರ ಜಾತಿ ಅವ್ರದ್ದು ಗೆದ್ಕ ಬರಲ್ವಾ ಮುನ್ರತ್ನ ಹೌದು ರಮೇಶ್ ಕುಮಾರ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರು ಶ್ರೀನಿವಾಸದಲ್ಲಿ ಎರಡ್ ಮೂರ್ ಸಾವಿರ ಓಟ್ ಇಲ್ಲ ಶ್ರೀನಿವಾಸ್ ಪದದಲ್ಲಿ ರಮೇಶ್ ಕುಮಾರ್ ಗೆಲ್ಲಲ್ವಾ ಅಲ್ವಾ ಎರಡು ಸಾವಿರ ಆರ್ಯ ವರ್ಷ ಅಲ್ಲ ಒಂಸೂರ್ ಮಂಜುನಾಥ್ ಅಂತ ಕಾಂಗ್ರೆಸ್ ಎಮ್ ಎಲ್ ಆಗಿ ಡೆಪಾಸಿಟ್ ಬರಲ್ಲ ಆನ್ಗಳಲ್ಲಿ ಮರಾಠಿಗರು ಓಟ್ ನೋಡಿದ್ರೆ ಆನ್ಗಳಲ್ಲಿ ಶ್ರೀನಿವಾಸ ಮನೆ ಗೆದ್ದಿಲ್ವಾ ರಾಜಕಾರಣ ಬೇರೆ ಜಾತಿ ಬೇರೆ ಜಾತಿ ಸುಮ್ನೆ ಅವ್ರವರನ್ನ ರಾಜಕಾರಣ ಮಾಡ್ಕೆಲ್ಲ ಅವರು ಹೇಳ್ತಾರೆ ಹೊರತು ಜಾತಿ ಮೀರಿ ರಾಜಕಾರಣ ನಡೀತಾ ಇದೆ ಹಾಗಾಗಿ ಬೇರೆ ಕತೆ ಇಲ್ಲಿ ಕರಿಗೌಡ್ರೆ ಸಾರು ಸುಮ್ನೆ ತೇಲ್ ಬಿಡ್ತಾವ್ರೆ ಅದ ಯಾವ್ದು ಸದ್ಯಕ್ಕಿಲ್ಲ ಅಂತ ಅನ್ಕೋಬಹುದು ಎಸ್ ಎಸ್ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 80% ದೀರಜ್ ಮುಂಡರಿಗೆ ಟಿಕೆಟ್ ಸಿಗುತ್ತೆ ಕನ್ಫರ್ಮ್ ಬೇರೆ ಯಾರಿಗೂ 80% ಯಾರಿ ಇಲ್ಲ ಚುನಾವಣೆ ಜೆಡಿಎಸ್ ನ ಮುನೇ ಕಾಂಗ್ರೆಸ್ ನ ವೆಂಕಟರಮಣೈ ಆಪೋಸಿಟ್ ಚುನಾವಣೆ ಮಾಡಬೇಕು ಹೌದು ಇನ್ನು ಕಾಂಗ್ರೆಸ್ ಟಿಕೆಟ್ ಏನೋ ಫೈನಲ್ ಆಗಿಲ್ಲ ಫೈನಲ್ ಆಗಿಲ್ಲ ಅವರೇ ಜೆಡಿಎಸ್ ಮುನೇ ಗೌಡ್ರು ಕೊಟ್ಟೋರು ಮುಂದೆ ಏನೋ ಗೊತ್ತಿಲ್ಲ ಚುನಾವಣೆ ನಡೀತಾ ಇತ್ತು ಈ ಹುಡುಗ ಏನೋ ಮಾಡ್ತಾವ್ರೆ ಗೊತ್ತಿಲ್ಲ ಯಾಕಂದ್ರೆ ಜನ ತೀರ್ಮಾನ ಮಾಡಬೇಕು ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಂಖ್ಯೆ ಜಾಸ್ತಿ ಇದೆ ಗೊಲ್ರುದು ಜಾಸ್ತಿ ಊಟ್ಸ್ ಅಂದ್ರೆ ಅದರ ಸಿಬಿಸಿ ಬರೀ ಒಕ್ಲಿಗ ಹೇಳ ಕರಿಗೌಡ ಕರ್ಕಬತ್ತ ಚರ್ಚೆ ಅಲ್ಲಿ ಜಾಲಪ್ನೂರು ಗೆಲ್ತಿದ್ರು ನರಸಿಂಹಸ್ವಾಮಿ ರಾಜಕಾರಣ ಬೇರೆ ನೋಡ್ಬೇಕು ವೀಕ್ಷಕರ ನಿಮ್ ಪ್ರಕಾರ ದೊಡ್ಡಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋದು ಯಾವ ಪಾರ್ಟಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಫೈನಲ್ ನಮ್ದೊಂದು ಕರ್ನಾಟಕ ಟಿವಿ ಕಳಕಳಿ ಒಳ್ಳೆಯವರ ಅಭ್ಯರ್ಥಿಯನ್ನು ಒಳ್ಳೆಯವ್ರ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಒಳ್ಳೆಯವರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ನಾಳೆ ನಿಮ್ಮ ಕ್ಷೇತ್ರದಲ್ಲಿ ಉಳಿತಾರ ಕೆಲಸ ಮಾಡ್ತಾರ ನಿಮ್ಮ ಜೊತೆ ಇರ್ತಾರ ನಿಮ್ಮ ಜೊತೆ ಇರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸಿ ಹೊಸ ರೀತಿಯ ರಾಜಕಾರಣಕ್ಕೆ ನೀವೆಲ್ಲೂ ಕೂಡ ಮತದಾರರು ಕೂಡ ನಾಂದಿ ಆಡಬೇಕು ಅದು ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಆಯ್ಕೆ ಮಾಡಿ ಅಂತ ಆತ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನಾ ಅನ್ನೋದು ನೋಡಿ ಅವ್ರಿಗೆ ಓಟ್ ಹಾಕಿ ಪಾರ್ಟಿ ಜಾತಿ ಗೀತಿ ಬಿಟ್ಟು ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಆತ ಸೂಟಬಲ್ ಅಂತಂದ್ರೆ ಓಟ್ ಹಾಕಿ ಯಾಕಂದ್ರೆ ಒಳ್ಳೆಯವರು ವಿಧಾನಸೌಧಕ್ಕೆ ಬರಬೇಕು ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಎಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ